ನಿನ್ನೆ ನಾವೆಲ್ಲ ಎಂ ಪಿಗಳನ್ನ ಮತ್ತು ಕೇಂದ್ರ ಸಚಿವನ್ನೆಲ್ಲ ಭೇಟಿ ಮಾಡಿದ್ದು. ಎಲ್ಲರೂ ಕೂಡ 95% ನಿದ್ರು ಬಿಟ್ಟು ಖಾಸಗಿ ಕಾರ್ಯಕ್ರಮ ಇರಬೇಕು ಬಿಟ್ಟು ಎಲ್ಲ 5 ಕೇಂದ್ರ ಸಚಿವರು ಬಂದಿದ್ದರು, ಎಂ ಪಿಗಳನ್ನು ಬಂದಿದ್ದರು. ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಕೂಡ ರಾಜಕಾರಣ ಬದಿಗಟ್ಟು ಅವೆಲ್ಲ ರಾಜ್ಯದ ಕೇಂದ್ರಕ್ಕೆ ಸಹಕಾರ ಕೊಡ್ತೀವಿ. ನಿಮ್ಮ ಅಧಿಕಾರಿಗಳು ಮಂತ್ರಿಗಳು ಬಂದು ನಮ್ಮ ಹತ್ರ ಬಂದು ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿ ಮಾಹಿತಿಗಳನ್ನು ಕೊಟ್ಟು ನಾವು ಫಾಲೋ ಮಾಡ್ತೀವಿ ಅಂತೇಳಿ ಎಲ್ಲ ಭರವಸೆ ಕೊಟ್ಟಿದ್ದೇವೆ. ಒಂದೇನಪ್ಪ ವಿಶೇಷ, ನಿರ್ಮಲಾ ಸೀತಾರಾಮ ಅವರು 2 hours ಪಾಪ ದೇಶ ಆನರಬಲ್ ಮಿನಿಸ್ಟರ್ಸ್ ಸ್ಪೆಂಡ್ ಅಬೌಟ್ ಮೋರ್ ದನ್ 2 hours ಇನ್ ದಿ ಮೀಟಿಂಗ್ ಇನ್ ದಿ ಇಂಟ್ರೆಸ್ಟ್ ಆಫ್ ಕರ್ನಾಟಕ. ದಟ್ ಇಸ್ ವೆರಿ ಬಿಗ್ ಅಚೀವ್ಮೆಂಟ್ ಆ್ಯಂಡ್ ಶಿ ಹ್ಯಾಸ್ ಅಚೀವ್ಡ್ ವಾಟ್ ಎವರ್ ಶಿ ಹ್ಯಾಸ್ ಬಿನ್ ಕಮಿಟೆಡ್. ಆನರ್ ದಟ್ ಕಮ್ಸ್ ದಿ ಕ್ಯಾಬಿನ್. ಬೇರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗಿನ್ನ ಯಾವುದೋ ಅವರೇನು ಅಂತರ್ಭದ್ರ ವಿಚಾರದಲ್ಲಿ ಯಾವುದೂ ಎಲೆಕ್ಟ್ರೇನ್ ಬಂದಿಲ್ಲ. ಅವ್ರೇನೇನು ಬೇಕೋ ಅಲ್ಲ ನಾವೆಲ್ಲ ಬರ್ತು ಕೊಟ್ಟಿದ್ದು. ಆದರೆ ಒಟ್ಟಾರೆ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲರೂ ಗಮನಿಸ್ತೀವಿ. ವಿಶೇಷವಾಗಿ ಮಾದಾಯಿ ವಿಚಾರದಲ್ಲಿ ಈಗ ಇಬ್ಬರು ಎಂ ಪಿ ಸಿ ಏನಲ್ಲಿ ಹೋಗಿದ್ದಾರೆ ಹೊಸದಾಗಿ ಫಾರ್ಮರ್ಸ್, ಅವ್ರಿಗೆಲ್ಲ ಫಿಂಗರ್ ಟಿಪ್ಸಲ್ಲಿದೆ ಪ್ರಾಬ್ಲಮ್ಸ್ ಏನಿದೆ ಅಂತ. ಅವರು ಕೂಡ ಅವರು ಜೋಶಿ ಅವರು ಇಬ್ಬರು ಫಾರ್ಮರ್ಸ್ ಎಂದು ಕೂಡ ಅದನ್ನು ಹತ್ಕೊಂಡು ಆ ಪ್ರಾಬ್ಲಮ್ನ ಸಾಕಷ್ಟು ಮಾಡ್ತಾರೆ ಅಂತ ನಾನು ಕೊಡ್ತೇನೆ. ಮಿಕ್ಕಿದ್ದೆಲ್ಲ ವಿಚಾರಗಳು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ವಿಶೇಷವಾದಂಥ ಯೋಜನೆಗಳ ಬಗ್ಗೆ ಸ್ಪೆಷಲ್ದಾಗೆ ನಾವು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ. ನಿನ್ನೆ ರಾತ್ರಿ ನಿನ್ನೆ ಮಧ್ಯಾಹ್ನ ನ್ಯಾಷನಲ್ ಹೈವೇ ಮಿನಿಸ್ಟರ್ ಭೇಟಿ ಮಾಡಿದ್ದರು. ಅವರು ಎಲ್ಲೆಲ್ಲಿ ನಮ್ಮಲ್ಲಿ ಅಡಚಣೆ ಇದೆ ಅಂತೇಳಿ ಅದೆಲ್ಲ ತಿಳಿಸಿದ್ದಾರೆ. ಅದನ್ನೆಲ್ಲ ನಾವು ಇಂಡಿವಿಜುವಲಾಗಿ ನಮ್ಮ ಲೋಕಲ್ ಎಮ್ ಎಲ್ ಎಗಳು ಮಂತ್ರಿಗಳಿಗೆಲ್ಲ ಕರೆದು ಮಾತಾಡ್ತೀವಿ. ಕೆಲವು ಕಡೆ ರೈತರುಗಳೆಲ್ಲ ಗಲಾಟೆ ಮಾಡ್ತಾಯಿದ್ದಾರೆ, ಡಿವಿಯೇಷನ್ ಮಾಡಬೇಕು, ಎಕ್ಸ್ಟ್ರಾ ಕಾಂಪನ್ಸೇಷನ್ ಕೊಡಬೇಕು, ಅದೆಲ್ಲ ಆಗಲ್ಲ, ಡಿವಿಷನ್ ಎಲ್ಲ ಮಾಡೋಕ್ಕಾಗಲ್ಲ. ನಾವೆಲ್ಲ ಕರೆದು ಮಾತಾಡಿ ಅದನ್ನು ಸಿದ್ಧ ಮಾಡ್ತೀವಿ. ಕೆಲವು ಕಡೆ ಮಧ್ಯ ದೇವಸ್ಥಾನಗಳಿದೆ, ದೇವಸ್ಥಾನ ಮುಟ್ಬೇಡಿ ಅಂತ ಹೇಳ್ತಾರೆ, ಅದು ಕೂಡ ನಾವು ಕರೆದು ಮಾತಾಡಿ. ಪ್ರಧಾನಮಂತ್ರಿಗಳ ಭೇಟಿ ಇವತ್ತು ಸಾಯಂಕಾಲ ಇದೆ, ಪ್ರಧಾನಮಂತ್ರಿಗಳ ಭೇಟಿ ಇವತ್ತು ಸಾಯಂಕಾಲ 8 ಗಂಟೆಗಿದೆ. ನಾನು ಹೋಗ್ತಾ ಇದ್ದೀನಿ, ಮಧ್ಯಾಹ್ನ ಹೋಗ್ತಾ ಇದ್ದೀನಿ. ನಾನು ಯಾವುದೋ ಪ್ರಜಾವಾಣಿಯವರಿಗೆ ಒಂದು ಟೈಮ್ ಕೊಟ್ಬಿಟ್ಟಿದ್ದೀನಿ, ಬರ್ತೀನಿ ಅಂತ ಅವಾರ್ಡ್ ಕೊಟ್ಟು ನಾನು ವಾಪಸ್ ಬರ್ತೇನೆ. ಈಗ ನಾನು ವಾಪಸ್ ಸರ್, ಹೈಕಮಾಂಡ್ ನಾಯಕರನ್ನ ಭೇಟಿ ಏನಾದರೂ ಆಗಿದ್ರ ಡಿ ಸಿ ಎಂ ಚರ್ಚೆ ಜೋರಾಗಿ ಆಗ್ತಾ ಇದೆ, ಏನಾದರೂ ವಾರ್ನಿಂಗ್ ಕೊಡ್ಲಿಕ್ಕೆ? ಯಾವ ಡಿ ಸಿ ಎಂ ಚರ್ಚೆನೂ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ. ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಿರ್ಬೋದು ಅಷ್ಟೇ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾರ ರೆಕಮೆಂಡೇಷನ್ನು ನನಗೆ ಅವಶ್ಯಕತೆ ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತದೆ. ನಾನು ಖರ್ಗೆ ಸಾಹೇಬರು, ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬರು, ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡ್. ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದ ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾತಾಡೋದ ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. ಅವ್ರ ಆಶೀರ್ವಾದ ಇದ್ದರೆ ದಯವಿಟ್ಟು ಒಳಗಡೆಯಿಂದನೇ ಅವ್ರ ಅರಸಲಿ ಸಾಕು, ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು. ನನಗೆ ಈ ಸಿ ಎಂ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಯೂಟಿ ಸಿ ಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಇನ್ನು ಯಾರು ಹೇಳ್ತಿರಲ್ಲ. ಎ ಐ ಸಿ ಸಿಯವರಾಗಲಿ ನಾನಾಗಲಿ ವಿಧಿಯಿಂದ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರಾದರೂ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಬೇಕಾಗುತ್ತೆ. ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್, ಶಿಸ್ತು ಇಲ್ಲ ಅಂದರೆ ಯಾರೂ ಇಲ್ಲ. ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ, ಏನು ಮಾಡಿದ್ವಿ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಇವರ್ಯಾರು ಏನು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಸರ್ ಸರ್ ಸರ್, ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ನಿನ್ನೆ ದೆಹಲಿಯಲ್ಲಿ ಮಾಧ್ಯಮ ಪ್ರತಿಕ್ರಿಯೆ ಕೊಟ್ಟ ನಂತರ ಲಿಫ್ಟ್ ಅಲ್ಲಿ ಮಾತನಾಡುವಂಥದ್ದು ರೆಕಾರ್ಡ್ ಆಗಿದೆ ಸರ್, ಇದು ಹೇಳಿಕೊಟ್ಟು ಹೇಳಿಸಿದ್ದಾರೆ? ನನಗೆ ಗೊತ್ತಿಲ್ಲ. ಯಾವ ಮುಖ್ಯಮಂತ್ರಿಗಳು ಹೇಳಿಕೊಟ್ಟಿದ್ದು ಅಂತಾರೆ, ಗೃಹ ಸಚಿವರು ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ? ಅದೇ ರೀತಿ ಉಪಮುಖ್ಯಮಂತ್ರಿಗೂ ಕೂಡ ಯಾರಾದರೂ ಹೇಳ್ಕೊಟ್ಟು ಹೇಳಿಸ್ತಾ ಇದ್ದಾರಾ ಅಥವಾ ಏನು ಕಾರಣಕ್ಕೆ? ನನಗೇನು ಗೊತ್ತಿಲ್ಲ. ಐ ಆಮ್ ನಾನು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದು ಮಾಡಿದ್ರೆ. ಮಧ್ಯಪ್ರದೇಶ ಮಾಡುವಂಥದ್ದು ಸರ್, ಒಂದು ಪಕ್ಷ ಅಂತ ಇದ್ದಾಗ ಆ ಪಕ್ಷದ ಹೈಕಮಾಂಡ್ ಇರುತ್ತೆ, ನೀತಿ ನಿರ್ಧಾರಗಳು ಅಲ್ಲ ಆಗುವಂಥ. ಸ್ವಾಮೀಜಿಗಳು ಪದೇ ಪದೇ ಈ ಥರ ಮಧ್ಯಪ್ರವೇಶ ಮಾಡಿದ್ರೆ ಯಾವ ಸ್ವಾಮಿನೂ ಮಾತಾಡಿಲ್ಲ, ಇವತ್ತೇ ಮಾತಾಡಿದ್ದಾರೆ. ನಾನು ಎಲ್ಲರಿಗೂ ಕೈ ಮುಗಿತೀನಿ, ನಮ್ಮ ರಾಜಕಾರಣ ಸುದ್ದಿಗೆ ನೀವು ಬರಕ್ ಹೋಗ್ಬೇಡಿ.